ಅಸೋಸಿಯೇಷನ್ ಆಫ್ ಕರ್ನಾಟಕ ಕಾರ್ಮಿಕರ ಪಕ್ಷ ನ್ಯಾಷನಲ್ ಲೇಬರ್ ಪೊಲಿಟಿಕಲ್ ಪಾರ್ಟಿ ಸೆಲೆಬ್ರೇಷನ್ ಆಫ್ ಪಾರ್ಟಿ ಫಾರ್ಮೇಶನ್ ಡೇ 135th ಯೂನಿವರ್ಸಲ್ ಲೇಬರ್ ಡೇ ಅಂಡ್ ಡಿಸ್ಕರ್ಸ್ ಅಬೌಟ್ ನೆಕ್ಸ್ಟ್ ಬಿಬಿಎಂಪಿ ಎಲೆಕ್ಷನ್ ಇನ್ ಬ್ಯಾಂಗ್ಳೂರ್. ಇವತ್ತು ಕಾಂಜಿಯವರು ಕಾರ್ಮಿಕ ಪಕ್ಷ ಅಂತ ಸಂಘಟನೆ ಮಾಡಿರುವ ವಿಚಾರವನ್ನು ನಾನು ತುಂಬ ಸ್ವಾಗತಿಸ್ತೇನೆ, ಅಭಿನಂದಿಸ್ತೇನೆ. ಅವಶ್ಯಕತೆ ಇದೆ. ಕಾರ್ಮಿಕ ಪಕ್ಷವನ್ನು ಒಂದು ಹುಟ್ಟು ಹಾಕಿ ಅದು ಬೇರೆ ರಾಜಕೀಯ ಪಕ್ಷಗಳಂತೆ ಲಾಬಿ ಪಕ್ಷವಾಗದೆ ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕರಿಗೋಸ್ಕರ, ಕಾರ್ಮಿಕರ ಕುಟುಂಬಗಳಿಗೋಸ್ಕರ, ಕಾರ್ಮಿಕ ವರ್ಗಕ್ಕೋಸ್ಕರ ದುಡಿಯುವ ಪಕ್ಷ ಆಗಬೇಕು. ಇದರಿಂದ ಈ ನಾಡು ಅದು ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಆಗಬೇಕು. ಆವಾಗ ಮಾತ್ರ ಈ ನಾಡಿನಲ್ಲಿ ಒಂದು ಶಾಂತಿ, ನೆಮ್ಮದಿ, ಸೌಭಾಗ್ಯ ಅಥವಾ ತಮ್ಮಂಥ ಹೆಣ್ಮಕ್ಕಳುಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋ ಮಾತನ್ನು ನಾನು ಹಿರಿಯನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಆಂಧ್ರ ಸೆ ವಿಜಯವಾಡ ಸೆ ಮೇರೆ ಭಾಯಿ ಶೇಖ್ ಅಬ್ದುರಹಮಾನ್ ಸಾಹಬ್ ಆಯೇ ಅವ್ರ ಮೇರೆ ಬಹುತ್ ಸಾರೆ ಸಾಥಿಯ ಬೈಠೆ ಹೈ ಈ ಕಾರ್ಮಿಕರ ಕರ್ನಾಟಕ ಕಾರ್ಮಿಕರ ಪಕ್ಷ ಏನು ರಿಜಿಸ್ಟರ್ ಕ್ಯಾ ಹೈ ಮೈ ಇಸ್ ಪಕ್ಷ ಸೆ ಗುಜಾರಿಶೆ ಕರ ರಹಾ ಹೂ ಕಿ ಸಬ್ಸೆ ಪಹಲೆ ಈ ಇಲೆಕ್ಷನ್ ಮೇ ಭ್ರಷ್ಟಾಚಾರ ಜೊ ಹೈ ವೋ ನಿರ್ಮೂಲ ಹೋನಾ ಚಾಹಿಯೇ. वो कब होता है कि सबसे पहले वोटर उसका इरादा करना है. मैं अगर पैसे लेकर वोट दूँ तो मैं अपने आप को बेच ले रहा हूँ, ये चीज़ पहले चले जाना. दूसरी चीज़ क्या आएगा तो वोट मांगने वाला किसी हालत में वोट मांगने नहीं आना. वो अगर वोट मांगने कोई नेता आएगा तो भिखारी से बदतर होगा वो, ये एहसास उसे दिलाना. जबकि हम राष्ट्रपति को वोट मांगने नहीं जाते, सुप्रीम कोर्ट के जज को वोट मांगने नहीं जाते, चुनाव आयोग के किसी अधिकारी को हमें वोट मांगने नहीं जाते. जो चुनाव में ठहरता है उम्मीदवार उसे वोट मांगने नहीं जाते. वो हमारे घर तक क्यों आता है? ये हमारा बुनियादी हक है. कोई भी हमारे घर तक नहीं आना वोट मांगने के लिए. अगर वोट मांगने आएगा कोई तो वो मेरा वक्त बर्बाद कर रहा है सबसे पहले, दूसरा मेरे दिल पर दर्द कर रहा है, तीसरा मैं अगर नहीं हूँ घर में तो मेरा घर के खानदान की औरतों के साथ बात कर रहा है. उसे बात करने का हक क्यों दे रही है चुनाव आयोग? मैं चुनाव आयोग से पुरजोर अपील करता हूँ, अगर मेरी अपील को नहीं माने तो मैं धरना भी देने तैयार हूँ. ಅವ್ರು ಹೇಳಿದ್ರು ಸುಮಾರು ಒಂದು ವಾರದಿಂದ ನಾವು ದೂರವಾಣಿ ಮುಖಾಂತರ ನಿಮಗೆ ಸಂಪರ್ಕಿಸಲು ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ, ನೀವು ಸಿಗಲಿಲ್ಲ. ಹಾಗಾಗಿ ನಿಮ್ಮ ಅಪ್ಪಣೆ ತೆಗೆದುಕೊಂಡು ನಾವು ಹೆಸರಾಗ್ತಾ ಇದ್ವಿ. ಅದಕ್ಕೆ ನಾವು ನೀವು ಸಿಗಲಿಲ್ಲ ಅಂತ ಹೆಸರಾಗಿಲ್ಲ. ಅದು ಸಹ ನಮ್ಮ ಇದು ಓರಲ್ ಇನ್ವಿಟೇಷನ್ ಏನಿದೆ ಇದು ನಮ್ಮ ಆಹ್ವಾನ ಪತ್ರಿಕೆ ಅಂತ ಹೇಳಿ ಭಾವಿಸಿ ನಾವು ಬರಬೇಕು ಅಂತ ಹೇಳಿದಾಗ ನಿಮಗೆ ಯಾವುದೇ ತರಹದ ನಿರಾಶೆ ಉಂಟಾಗಬಾರದು ಅಂತ ಹೇಳಿ ನಾನು ಇವತ್ತು ನಮ್ಮ ಕಚೇರಿಯಲ್ಲಿ ಕೋರ್ಟ್ ಇತ್ತು, ಕೋರ್ಟ್ ಮುಗಿಸಿ ಅಟ್ಲೀಸ್ಟ್ ಒಂದು 10 ನಿಮಿಷ ಈ ಸಮಾರಂಭಕ್ಕೆ ಹೋದರೆ ನಿಮಗೆ ಸಮಾಧಾನ ಆಗುತ್ತೆ, ನಿಮಗೆ ಒಂದು ತರಹದ ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ ಅಂತ ಹೇಳಿ. मान आंध्र प्रदेश कैपिटल विजयवाड़ा से केकेपी की दावत पर यहाँ आया हूँ. बड़ी खुशी हुई कि केकेपी कार्मिक ಕರ್ನಾಟಕ ಕಾರ್ಮಿಕ ಪಕ್ಷ ಏಕ ಕರ್ನಾಟಕ ಮೇ ಉಭರ್ತಿ ಹುಯಿ ಪಾರ್ಟಿ ಹೈ ಔರ್ ಆನೆ ವಾಲೆ ಎಲೆಕ್ಷನೋ ಮೇ ಯೇ ಅಪ್ನಾ ಶಾನ್ದಾರ್ ಕಾಮಯಾಬಿ ದಿಖಾನೆ ಕೆ ಇಮ್ಕಾನಾತ್ ನಜರ್ ಆ ರಹೇ ಹೈ. ಮೈ ಖಾನ್ ಸಾಹಬ್ ಕೋ ಮುಬಾರಕ್ಬಾದ್ ದೇತಾ ಹೂಂ ಕಿ ಆಜ್ ಕೆ ಇಸ್ ದೌರ್ ಮೇ ಕರೋನಾ ಕೆ ದೌರ್ ಮೇ ಭಿ ಯಹಾಂ ಪರ್ तकरीबन 100 लोगों को जमा करके एक बेहतरीन प्रोग्राम तमाम मजाहिब के पेशवाओं को दावत देकर कौमी यकजहती का सबूत दिया है. मैं शुक्रगुजार हूँ उनका कि कार्मिका कर्नाटका कार्मिक पक्षा के इस प्रोग्राम में शिरकत करके बेहद मसरत हो रही है और मुझे उम्मीद है कि खान साहब इसको सिर्फ़
कर्नाटक तक महदूद नहीं रखेंगे, बल्कि हिंदुस्तान के 28 रियासतों में, हिंदुस्तान के 8 यूनियन टेरिटरियों में इसकी शाखों को कायम करके हिंदुस्तान के जनरल इलेक्शन में जो 2024 में आने वाला है,